ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿ ಅಂತೇಳಿ ನನ್ನನ್ನ ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಇವತ್ತು ನಾನು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ ಮೇಲೆ ಸುಮಾರು 15-20 ದಿನಗಳಿಂದ ವಿಜಯಪುರ ಜಿಲ್ಲೆ ಈರ್ವರು ಸಚಿವರು, ಸನ್ಮಾನ್ಯ ಶ್ರೀ ಉಸ್ತುವಾರಿ ಸಚಿವರಾದಂತಹ ಎಂಬಿ ಪಾಟೀಲ್ರಾಗಿರ್ಬೋದು, ಇನ್ನೋರ್ವ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು, ಶಾಸಕ ಮಿತ್ರರಾದಂತಹ ಸನ್ಮಾನ್ಯ ಶ್ರೀ ಯಶವಂತರಾಯ್ಗೌಡ್ರು, ಅಪ್ಪಾಜಿ ನಾಡಗೌಡ್ರು, ಅಶೋಕ್ ಮಲ್ಗುಳಿ ಅವರು, ವಿಠಲ್ ಕಟಕ್ಗೊಂಡ್ ಅವರು, ಆಲ್ಗೂರ್ ಅವರು, ಶಾಣಪ್ಪಣ್ಣ ಸುಳ್ಗಾರ್ ಅವರು, ಪ್ರಕಾಶ್ ರಾಠೋಡ್ ಅವರು, ಸುನೀಲ್ ಪಾಟೀಲ್ರು, ಕಾಂತಾ ನಾಯಕ್ ಅವರು ಎಲ್ಲರೂ ಸೇರಿ ಇವತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳ ಪ್ರವಾಸವನ್ನು ಮಾಡಿದ್ದೇವೆ. ಈ ಪ್ರವಾಸ ಮಾಡಿ ನಮಗೊಂದು ಧೈರ್ಯ ಬಂದಿದ್ದೇನಪ್ಪ ಅಂದ್ರೆ, ಎಲ್ಲ ಜನರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವಾಗಿ ನಿಂತಿರ್ಲಿಕ್ಕೆ ತಯಾರಾಗಿದ್ದಾರೆ. ನಮ್ಮ ಅಭ್ಯರ್ಥಿಯಾದಂತಹ ರಾಜು ಆಲ್ಗೂರ್ ಅವರು ಕನಿಷ್ಠ 1 ಲಕ್ಷಕ್ಕಿಂತ ಅಧಿಕ ಮತಗಳ ಅಂತರದಿಂದ ಆಯ್ಕೆಯಾಗಿ ಬರ್ತಾರಂತ. ಯಾಕೆ ಈ ಧೈರ್ಯದ ಮಾತು ಹೇಳಕತ್ತೇವಪ್ಪ ಅಂದ್ರೆ, ಎಲ್ಲಿ ಹೋದಲ್ಲೆಲ್ಲ ವಿಶೇಷವಾಗಿ ನಮ್ಮ ತಾಯಂದಿರು, ಇವತ್ತು ಇಲ್ಲಿ ಸಂಖ್ಯೆ ಕಡಿಮೆ ಇರ್ಬೋದು, ಮನ್ಗುಳೆ ಅನ್ನೋದೊಂದು ಸಿಂಧಿಗೆ ಒಳಗೆ ಕಾರ್ಯಕ್ರಮ ಮಾಡೋದು, ಆ ಕಾರ್ಯಕ್ರಮದೊಳಗೆ ನಮ್ಮ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಾದಂತಹ ತಾಯಂದಿರು ಕನಿಷ್ಠ ಪಕ್ಷ 50% 2,000-3,000 ಹೆಣ್ಮಕ್ಳು ಇದ್ರು, 2,000-3,000 ಗಂಡಸೂರು ಇದ್ರು, ಇಷ್ಟು ಹೆಣ್ಮಕ್ಳು ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಯಾಕಿದು ಆಗೈತೆ ತಮ್ಮೆಲ್ಲರಿಗೂ ಗೊತ್ತೈತೆ. ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದೊಳಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ 2013-18 ಅನೇಕ ಯೋಜನೆಗಳನ್ನು ಕೊಟ್ಟು, ಅದೇ ರೀತಿ 2023 ಸಾರ್ವತ್ರಿಕ ಚುನಾವಣೆಗಳ ಮುಂಚೆ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಸಾಹೇಬ್ರು ಇಬ್ರು ಜಂಟಿಯಾಗಿ ಒಂದು ಪತ್ರವನ್ನು ಹೊರಡಿಸಿದ್ರು, ಗ್ಯಾರಂಟಿ ಪತ್ರ. 5 ಗ್ಯಾರಂಟಿಗಳನ್ನ ನಿಮಗ್ ಕೊಡ್ತೇವೆ, ಅವು ಏನು ಯಾಕೆ ಕೊಟ್ಟಿದ್ದಾರೆ ಅನ್ನೋದು ನಮ್ಮ ನಾಯಕರೆಲ್ಲ ವಿವರವಾಗಿ ಮಾತಾಡ್ತಾರೆ, ಅದನ್ನು ನಾ ಬಹಳ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ತಾವೆಲ್ಲ 136 ಜನರಿಗೆ ಆಶೀರ್ವಾದ ಮಾಡಿ ಗೆದಿಸಿ ರಾಜ್ಯದಲ್ಲಿ ಸರ್ಕಾರ ಬರಲಿಕ್ಕೆ ಕಾರಣೀಕರ್ತಿರ್ತಾವೇನಾದ್ರೆ ತಮಗೆ ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ಈಡೇರಿಸಿದರು. ಇವತ್ತು ಅದೇ ರೀತಿ ಭಾರತೀಯ ಜನತಾ ಪಕ್ಷ ಈ 10 ವರ್ಷಗಳ ಕಾಲ ದೇಶವನ್ನು ಆಳಿ ಏನ್ ಮಾತು ಕೊಟ್ಟಿದ್ದಾರ ಯಾವುದೂ ಈಡೇರಿಸಿಲ್ಲ. ಅವರು 2014 ಕಪ್ಪು ಹಣ ತರ್ತೇವೆ ಹೊರಗಿನಿಂದ, ಒಂದು ಕುಟುಂಬಕ್ಕೆ 15 ಲಕ್ಷ ಹಾಕ್ತೇವು, ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಕೊಡ್ತೇವು, ರೈತರಿಗೆ ಬೆಂಬಲ ಬೆಲೆ ಕೊಡ್ತೇವು, ಇಂತ ಅನೇಕ ಯೋಜನೆಗಳನ್ನು ಹೇಳೋದು, ಅದು ಈಡೇರಲಿಲ್ಲ. 2019 ಮತ್ತೆ ಅವರು ಈ ದೇಶದೊಳಗ ವಿದ್ಯುತ್ ಭೀತಿ ಐತಿ, ಅಕ್ಕಪಕ್ಕದ ದೇಶಗಳು ಈ ದೇಶದ ಮೇಲೆ ಯುದ್ಧ ಸಾರ್ತವು, ನಾವೆಲ್ಲ ಒಂದಾಗಬೇಕು, ಇದು ಹಿಂದೂ ರಾಷ್ಟ್ರ ಆಗಬೇಕು ಅಂತಕ್ಕಂತ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ವಿಷಬೀಜವನ್ನ ಬಿತ್ತಿ ಅಧಿಕಾರಕ್ಕೆ ಬಂದರು. ಈ 5 ವರ್ಷದಲ್ಲಿಯೂ ಸಹ ಅವರೇನೂ ಮಾಡಲಿಲ್ಲ. ಈ ಎಲ್ಲ ವಿಷಯಗಳಲ್ಲಿ ಇಟ್ಕೊಂಡು ವಿಜಯಪುರ ಜಿಲ್ಲೆ ಆಗಿರ್ಬೋದು, ಕರ್ನಾಟಕ ರಾಜ್ಯ ಆಗಿರ್ಬೋದು, ಇಡೀ ದೇಶದಲ್ಲಿ ಒಂದು ಬದಲಾವಣೆಯ ವಾತಾವರಣ ಮೂಡಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಪ್ರತಿಯೊಬ್ಬರು ಭಾರತೀಯ ಜನತಾ ಪಕ್ಷ ನುಡಿದಂತೆ ನಡೆದಿಲ್ಲ, ಕೊಟ್ಟ ಮಾತುಗಳನ್ನು ಈಡೇರಿಸಿಲ್ಲ, ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದ್ದಾರೆ ಅಂತಕ್ಕಂತ ಭಾವನೆ ತಮ್ಮಲ್ಲಿದೆ. ಇವತ್ತು 2013-18 ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಹಳಷ್ಟು ಕೆಲಸಗಳನ್ನು ಮಾಡ್ಯಾರ. 165 ಭರವಸೆಗಳನ್ನು ನೀಡಿ 158 ಭರವಸೆಗಳನ್ನು ಈಡೇರಿಸಿದ್ದಾರೆ. ಆದ್ರೆ ಬಿಜಾಪುರ ಜಿಲ್ಲೆಗೆ ಅತಿ ಮುಖ್ಯವಾದಂತ ಒಂದು ಕೊಡುಗೆಯನ್ನು ಕೊಟ್ಟರು. ಆ ಕೊಡುಗೆ ಏನಪ್ಪ ಅಂದ್ರೆ, ಅವರ ಮಂತ್ರಿಮಂಡಲದೊಳಗ ಜಲಸಂಪನ್ಮೂಲ ಸಚಿವರನ್ನಾಗಿ ವಿಜಯಪುರ ಜಿಲ್ಲೆಯವರನ್ನೇ ಮಾಡಿ
ವಿಜಯಪುರ ಜಿಲ್ಲೆಯ ನೀರಾವರಿಯನ್ನು ಮಾಡಿದ್ರು ಅದು ಮರೆಯಲಾರಂತ ಕೊಡುಗೆ ನಮ್ಮ ರೈತರಿಗೆ. ಇಂಥ ಅನೇಕ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡಿ ನಾವು ಇವತ್ತು ಎಲ್ಲಿ ಹೋಗ್ತೇವಲ್ಲಿ ನಮ್ಮ ಶಾಸಕರು ಏನ್ ಹೇಳ್ತಾರಪ್ಪ ಅಂದ್ರೆ ನಾವು ಕೆಲಸ ಮಾಡಿದ್ದೇವಂದ್ರೆ ನಮಗೆ ಮತ ಕೊಡ್ರಿ ಅಂತಾರೆ. 6-8 ಜಿಲ್ಲೆ ಒಳಗ ಶಾಸಕರಿದ್ರೆ 6 ಜನ ಕಾಂಗ್ರೆಸ್ನವರು, 2 ಸಚಿವರನ್ನು ಒಳಗೊಂಡು ದೇವರಿಪುರಿಗೆ ಮತ್ತು ಬಿಜಾಪುರ ನಗರವನ್ನು ಹೊರತುಪಡಿಸಿದ್ರೆ 6 ಜನ ನಮ್ಮವರು. ಎಲ್ಲಿ ಹೋಗ್ತೀರಿ ಅವರು ಮತ ಹೆಂಗ್ ಹೇಳ್ತಾರಪ್ಪ ಅಂದ್ರೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಆಶೋತ್ತರಗಳಿಗೆ ಸ್ಪಂದಿಸಿದ್ದೇವಪ್ಪ ಅಂದ್ರೆ ನಮಗೆ ಮತ ನೀಡ್ರಿ ಅಂತಾರೆ. ಎಲ್ಲ ಜನರು ನಾವು ನಿಮ್ ಬೆಂಬಲಕ್ಕಿರ್ತೇವ್ರಿ ಅಂತ ಹೇಳ್ತಾರ. ಬಿಜೆಪಿ ಅವ್ರು ಏನ್ ಹೇಳಕತ್ತಾರಪ್ಪ ಅಂದ್ರೆ ನನ್ನ ಮಾರಿ ನೋಡ್ಬೇಡ್ರಿ ನೀವು, ಮೋದಿ ಮಾರಿ ನೋಡಿ ಹೋಗ್ಕೊಡ್ರಿ ಅಂತ ಹೇಳ್ತಾರ ಅವ್ರು. ಮತ್ತೆ ಮೋದಿ ಮಾರಿ ನೋಡಿ ಹೋಗ್ಕೊಡ್ಬೇಕಾಗಿತ್ತಪ್ಪ ಅಂದ್ರೆ ಈ 540 ಜನ ಎಂಪಿಗಳು ಎಣ್ಕೋಬೇಕಾಗಿತ್ತು. ಒಬ್ಬನೇ ಪ್ರಧಾನಮಂತ್ರಿ ಇದ್ರೆ ಸಾಕಾಗ್ತಿತ್ತು. 10 ವರ್ಷ ಈ ಭಾಗದ ಲೋಕಸಭಾ ಸದಸ್ಯರು ಯಾವುದೇ ಹಳ್ಳಿಗಳಿಗೆ ಭೇಟಿ ನೀಡಲಿಲ್ಲ, ಅವ್ರ ಅನುದಾನ ಎಲ್ಲಿ ಹಂಚಿಕೆ ಆಗಲಿಲ್ಲ. ಒಂದು ಮಾತನ್ನು ಹೇಳ್ತೀನಿ, 10 ವರ್ಷದಿಂದ ಅವರು ಅಧಿಕಾರಕ್ಕೆ ಬಂದ ಬಳಕ ಒಂದು ಮಾತನ್ನು ಹೇಳಿದ್ರು. ಏನ್ ಮಾತಪ್ಪ ಅಂದ್ರೆ ನಾನು ಜಿಲ್ಲೆ ಒಳಗ ಒಂದು ಗ್ರಾಮವನ್ನು ದತ್ತಕಿಟ್ಕೋತೀನಿ, ಆ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ಕೊಂಡ್ ಕಿಶನ್ ಕೇಳಿದ್ರೆ ಏನ್ ಹೇಳಿದ್ರಪ್ಪ ಅಂದ್ರೆ ಮಕ್ಕಳಾಪುರ ಬಿಜಾಪುರ ತಾಲೂಕಿನ ಮಕ್ಕಳಾಪುರ ಗ್ರಾಮವನ್ನು ಅವ್ರು ದತ್ತಕ್ಕೆ ತಗೊಂಡ್ರು. ಸಂಸದರ ದತ್ತಕ ಗ್ರಾಮದು ಅಲ್ಲಿ ಅಭಿವೃದ್ಧಿ ಅಲ್ಲಿರ್ತಕ್ಕಂತ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತ ಹೇಳಿದ್ರು. ದಯಮಾಡಿ ನೀರು ಕೊಡೋರು ಈ ವಿಚಾರವಾಗಿ ಎಲ್ಲ ಒಂದು 10 ನಿಮಿಷ ತಡ್ಕೋರಿ, ನೀರ ಮಜ್ಜಿಗೆ ಎಲ್ಲ ಅದಾವು ಒಂದು 10 ನಿಮಿಷ ತಡ್ಕೋರಿ, ಗದ್ದಲ ಮಾಡಬೇಡ್ರಿ ಗಾಡಿ ಅವ. ಭರವಸೆ ಕೊಟ್ಟು ಇವತ್ತು ಮಕ್ಕಳಾಪುರ ಗ್ರಾಮಕ್ಕೆ ನಮ್ಮ ಮನೆ ಚುನಾವಣೆ ಘೋಷಣೆ ಆದ ಬರ ಮುದ್ದಾ ಮಾಡಿ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. 10 ವರ್ಷದೊಳಗೆ ಒಂದೇ ಸಲ ಬಂದಾರ ಅವ್ರ ಗ್ರಾಮಕ್ಕ. ಎದಕ್ಕೆ ಬಂದಾರ ಅಂದ್ರೆ ಅಲ್ಲಿ ಸರ್ಕಾರ ದವಾಖಾನೆ ಉದ್ಘಾಟನೆಗೆ ಬಂದಿದ್ರಂತ 2016 ಒಳಗ. ಆ ಸರ್ಕಾರಿ ದವಾಖಾನೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದೊಳಗ ಆರೋಗ್ಯ ಸಚಿವರಾದಂತ ಶಿವಾನಂದ ಪಾಟೀಲ್ರ ದವಾಖಾನೆ ಮಾಡಿದ್ರು, ಅದನ್ನು ಉದ್ಘಾಟನೆ ಮಾಡಕ್ ಇವ್ರು ಹೋಗ್ಯಾರ. ಇವ್ರು ಏನು ಕಡೆಗೆ ಇಲ್ಲ ಅಲ್ಲಿ. ಇವತ್ತು ಮಕ್ಕಳಾಪುರದಿಂದ ಬಿಜಾಪುರಕ್ಕ 4 ಕಿಲೋಮೀಟರ್ ಕೆರೆ ಮೇಲೆ ಲೋಡ್ ಮಾಡಿದ್ರೆ ಆ ಊರು ಬಿಜಾಪುರಕ್ಕೆ 5 ಕಿಲೋಮೀಟರ್ ಸಮೀಪ ಆಗ್ತದ. ಆ 4 ಕಿಲೋಮೀಟರ್ ರೋಡ್ ಸುತ್ತ ಮಾಡಿಲ್ಲ ಅವರು. ಬಾಯ ತುಡುಗುಂಬಿ ಮೇಲೆ 5 ಬಿಜಾಪುರಕ್ಕೆ ಬರ್ತದ ಮಕ್ಕಳಾಪುರ ಜನ. ಇಂಥ ಒಬ್ಬ ಸಂಸದರು ಇವತ್ತು ನಮ್ಮ ಜಿಲ್ಲೆಯಲ್ಲಿ 40-50 ವರ್ಷದಿಂದ ಆಗಿದ್ದಾರೆ ಅವ್ರು. 3 ಸಲ ಶಾಸಕರಾಗಿದ್ದಾರೆ, ಚಲೋ ಚಲೋ ಖಾತೆ ಮಂತ್ರಿ ಆಗಿದ್ದಾರೆ, ಕಂದಾಯ ಸಚಿವರಾಗಿದ್ದಾರೆ, ಸಮಾಜ ಕಲ್ಯಾಣ ಸಚಿವರಾಗಿದ್ದಾರೆ, ಗೃಹ ಸಚಿವರಾಗಿದ್ದಾರೆ, ಇನ್ನೂ ಅನೇಕ ಸಚಿವ ಸ್ಥಾನವನ್ನು ಅಲಂಕರಿಸ್ಯಾರ. 3 ಬಾರಿ ಸಂಸದರಾಗ್ಯಾರ, ಚಿಕ್ಕೋಡಿಗೆ ಹೋಗಿ 3 ಬಾರಿ ಸಂಸದರಾಗ್ಯಾರ. ಒಂದರೆ ಇಂಥದ್ದು ಮಾಡ್ಯಾರ ಅಂತಕ್ಕಂಥ ನೆನಪಿಡ್ತಕ್ಕಂಥ ಕೆಲಸ ಒಂದೂ ಮಾಡ್ಯಾರ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಒಕ್ಕೂರ್ಲಿಂದ ಒಂದೇ ಒಂದು ಹೆಸರು ಹೇಳ್ಯಾರ, ಯಾರದಪ್ಪ ಅಂದ್ರೆ ಪ್ರೊಫೆಸರ್ ರಾಜು ಆಲ್ಗೂರ್ ಅವರು. ಯಾಕೆ ಅವರನ್ನೇ ಆಯ್ಕೆ ಮಾಡ್ಯಾರಪ್ಪ ಅಂದ್ರೆ ಅವ್ರ ವೃತ್ತಿಯೊಳಗೆ ಪ್ರೊಫೆಸರ್ ವಿದ್ಯಾವಂತರು, ಎಲ್ಲ ಭಾಷೆಗಳ ಜ್ಞಾನ ಅವರಿಗೆ ಐತಿ. ಲೋಕಸಭಾದಾಗ ಹೋಗಿ ಕೇಳ್ಕೊ ಕೂತ್ರ ಆಗಂಗಿಲ್ಲ, ನೀವೆಲ್ಲ ಪೇಪರ್ದಾಗ ಓದಿರಿ. ಲೋಕಸಭಾದೊಳಗೆ ಬಾಯಿ ಬಿಡ್ಲಾರದ ಸಂಸದರು ಅಂತ ಪಟ್ಟಿ ಒಳಗ ರಮೇಶ್ ಜಿಜಿನವ್ರ ಹೆಸರು ನೀವೆಲ್ಲ ಓದಿರಿ. ಅಂತವ್ರದ್ದು ನಮ್ಗೆ ಏನ್ ಮಾಡ್ಬೇಕಾಗ್ಯದ. ಇವ್ರು 2 ಬಾರಿ ಒಮ್ಮೆ ನಾಕ್ತಾಳ್ ಮತಕ್ಷೇತ್ರದ ಶಾಸಕರಾಗಿದ್ದಾರೆ, ಒಮ್ಮೆ ಬೊಳ್ಳೊಳ್ಳಿ ಮತಕ್ಷೇತ್ರದ ಶಾಸಕರಾಗಿದ್ದಾರೆ, ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ, ಎಜುಕೇಟೆಡ್ ಇದ್ದಾರೆ. ಈ ಭಾಗದ ಜ್ವಲಂತ ಸಮಸ್ಯೆಗಳು ಅವ್ರ ಒಂದು ಪ್ರಣಾಳಿಕೆಯನ್ನು ಬಿಟ್ಟಿದ್ದಾರೆ. ಬಿಜಾಪುರ ಜಿಲ್ಲೆಯ ಸಂಸದನಾದ ಮೇಲೆ ನಾನು ಏನ್ ಮಾಡಬೇಕು ಈ ಜಿಲ್ಲೆಗೆ ಅಂತಕ್ಕಂಥ ಕನಸು ಹೊಂದಿದ್ದಾರೆ ಅವ್ರು. ಇವತ್ತು ಈ ಭಾಗದೊಳಗೆ ನೀರಾವರಿ, ತಾವೆಲ್ಲ ಕಾಂಬಾ ಜನರು ನೀರಾವರಿಗೋಸ್ಕರ ಬಹಳಷ್ಟು ಹೋರಾಟ ಮಾಡ್ತೀವಿ. ಇವತ್ತು ಏನಾಗಿದ ಪರಿಸ್ಥಿತಿಯಪ್ಪ ಅಂದ್ರೆ ಇನ್ನ 130 TMC ನೀರ ನಮ್ಮ ಜಿಲ್ಲೆಗೆ ಬರಬೇಕು. ಆಲಮಟ್ಟಿ ಅಣೆಕಟ್ಟು ಎತ್ತರ ಮಾಡ್ಕೊಂಡು ಕಿಶನ್ ನಾನು ಬರುವಾಗ ಪ್ರಕಾಶ್ ರಾಠೋಡ್ ಸಾಹೇಬ್ರು ನಾವು ಮಾತಾಡ್ಕೋತ ಬಂದೆವು. ಇದು ಕೇಂದ್ರ ಸರ್ಕಾರ ಮನಸ್ಸು ಮಾಡಿ, ಇಲ್ಲಿರ್ತಕ್ಕಂತ ಒಂದು 3-4 ಜಿಲ್ಲಾ ಸಂಸದರು ಮನಸ್ಸು ಮಾಡಿ ಅದನ್ನು ಮಾಡಿದ್ದೆ ಆದ್ರೆ 6 ತಿಂಗಳದೊಳಗೆ ಕೆಲಸ ಆಗ್ತದೆ. 130 TMC ನಮಗೆ ಹೆಚ್ಚುವರಿ ನೀರು ಸಿಕ್ತಂದ್ರೆ ಇಡೀ ಬಿಜಾಪುರ ಜಿಲ್ಲೆ ಪ್ರತಿ ಗ್ರಾಮಕ್ಕೂ ನೀರಾವರಿ ಆಗ್ತದೆ. ಅಂತ ಕೆಲಸ ಜಿಜಿನವರು ಒಂದು ಮಾಡಿಲ್ಲ.
ನಾವು ಬಿಜಾಪುರದವ್ರು ರೈಲ್ವೆಗ ಕೂತಿಸಿದ್ರೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಇವತ್ ಸಂಜೆ ಮುಂದ್ ನಾಲ್ಕಕ್ಕೆ ಬಿಜಾಪುರ ಕೂತ್ರೆ ಮುಂಜಾನೆ ಒಂಬತ್ತಕ್ಕೆ ಕೂಡ್ತು. ಒಂದು ಎಕ್ಸ್ಪ್ರೆಸ್ ರೈಲ್ವೆ ಇಲ್ಲ, ಚಲೋ ಹೆದ್ದಾರಿಗಳಿಲ್ಲ. ಇವತ್ ಹೇಳ್ಕೋತಾರ ಅವರು ಸೋಲಾಪುರ್ ಬಿಜಾಪುರ್ ರಾಷ್ಟ್ರೀಯ ಹೆದ್ದಾರಿ ಮಾಡ್ಸಿನ ಅಂತೇಳಿ. ನೀವ್ ಯಾರೇ ಬಿಜಾಪುರದಿಂದ ಪೂರ್ವೆದಾಗ ಹೋಗಿ ನೋಡ್ಬೇಡಿ, ಪೂರ್ವೆದಾಗ ಹೋಗಿ ನೂರು ನೂರ ಇಪ್ಪತ್ತು ಫಾಸ್ಟ್ ಗಾಡಿ ಹೊಂಟ್ರೆ ಹಿಂಗ ಹಿಂಗ ಆಗ್ತದೆ. ಆ ಕ್ವಾಲಿಟಿ ರೋಡ್ ಮಾಡ್ಯಾರ ಇಲ್ಲ, ಎರಡು ವರ್ಷ ಆಗಿಲ್ಲ ಮಾಡಿ, ಅದ್ರ ಮೇಲ್ವಿಚಾರಣೆ ಮಾಡುವಲ್ಲಿ ಅವ್ರು ಹಿಂದೆ ಬಿದ್ದಾರೆ. ಹಿಂಗಾಗಿ ಇಲ್ಲಿ ಕೈಗಾರಿಕಾ ಅಭಿವೃದ್ಧಿ ಆಗಬೇಕು, ನೀರಾವರಿ ಆಗಬೇಕು, ಅನೇಕ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಬರಬೇಕಂತಕ್ಕಂತ ಉದ್ದೇಶ ಇಟ್ಕೊಂಡು ಶ್ರೀಯುತ ರಾಜು ಆಲ್ಗೂರ್ ಅವರು ಚುನಾವಣೆ ಕಣಕ್ಕಿಳಿದಿದ್ದಾರೆ. ತಮ್ಮಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಮಾತಾಡೋದಿಷ್ಟೇ, ರಾಜು ಆಲ್ಗೂರ್ ಅವರ ಗೆಲುವು ನೂರಕ್ಕೆ ನೂರರಷ್ಟು ಸತ್ಯ ಐತಿ. ನಾವು ಇವತ್ತ ದೇವರಿಪ್ಪರಿಗೆ ಸಿಂದಗಿ ಇಂಡಿ ನಾಕ್ಟಾಣ ಭಾಗದ ನಮ್ಮ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು, ವಿಶೇಷವಾಗಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಸಾಹೇಬರ ಅಭಿಮಾನಿಗಳು, ನನಗೆ ಆಲ್ಗೂರ್ ಸಾಹೇಬರು ಎಂ ಬಿ ಪಾಟೀಲ್ ಹೇಳೋದು ಚರ್ಚಾಳದವರು ಒಂದು ಕಾರ್ಯಕ್ರಮ ನಡೆದಿತ್ತು. ಮೊದಲು ನೀವು ಏನ್ರೆ ಮಾಡ್ರಿ, ಈ ಸಲ ಸೌದಿ ಸಾಹೇಬರನ್ನು ಕರ್ಕೊಂಡು ಬಂದು ಜಿಲ್ಲಾದಾಗ ಒಂದು ಕನಿಷ್ಠ ಎರಡು ಸಭೆ ಮಾಡದಪ್ಪ ಅಂದ್ರೆ ಆಲ್ಗೂರ್ ಅವರು ನೂರಕ್ಕೆ ನೂರ ಅವನು ಗೆದಿತಾರ ಅಂತ ಹೇಳಿದ್ರು. ಇವತ್ತು ಸಾಹೇಬ್ರು ಯಾರಲ್ಲ, ಅವ್ರು ದಿನ ಫೋನ್ ಹಚ್ಚಿ ಹೆಂಗದ ಬಿಜಾಪುರ ಯಾರು ಏನ್ ಮಾಡಕತ್ತಾರ, ಒಂದಲ್ಲ ಎರಡು ಸಭೆ ಅವರು ಗೌಪ್ಯವಾಗಿ ಬಿಜಾಪುರದಾಗು ಇಡೀ ಜಿಲ್ಲೆಯ ನಾಯಕರನ್ನು ಕರೆದು ಅವ್ರಿಗೆ ಯಾವ ರೀತಿ ತಿಳಿಸಿ ಹೇಳಬೇಕು ಹೇಳಿ. ಇವತ್ತ ಇಡೀ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ವಾತಾವರಣ ಸನ್ಮಾನ್ಯ ಶ್ರೀ ಸೌದಿ ಸಾಹೇಬರು ಬಂದಿದ್ದಕ್ಕಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಅತಿಶಕ್ತಿ ಆಗಲಿಕ್ಕಿಲ್ಲ. ಇವತ್ತು ಅಂತ ಒಬ್ಬ ನಾಯಕರು ತಮ್ಮನ್ನು ಉದ್ದೇಶಿಸಿ ಮಾತನಾಡಕ್ಕೆ ಇಲ್ಲಿ ಬಂದಿದ್ದಾರೆ. ಅವ್ರ ಜೊತೆಗೆ ಅನೇಕ ಜನ ನಮ್ಮ ಪಕ್ಷದ ನಾಯಕರು ಮಾತನಾಡೋರಿದ್ದಾರೆ. ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ತಾವೆಲ್ಲರೂ ನಾಳೆ ಏಳನೇ ತಾರೀಕಿನ ದಿವಸ ನಡೀತಕ್ಕಂತ ಚುನಾವಣೆಯಲ್ಲಿ ತಮ್ಮ ಮತದ ಸತ್ತಾತ್ಮದಾನವನ್ನು ಪ್ರೊಫೆಸರ್ ರಾಜು ಆಲ್ಗೂರ್ ಅವರಿಗೆ ಮಾಡಿ ಅತಿ ಹೆಚ್ಚಿನ ಬೆಂಬಲದಿಂದ ಅವರಿಗೆ ಆಯ್ಕೆ ಆಗುವಲ್ಲಿ ತಾವೆಲ್ಲರೂ ಕಾರಣೀಭೂತರಾಗಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಕಾಂಗ್ರೆಸ್.